ನಾವು ಸಾಸ್ವಳ್ಳಿ ಹೋಬಳಿಯ ಸದಾಶಿವಪುರ ಅಂತ ಗ್ರಾಮದಲ್ಲಿ ಇದ್ದೀವಿ. ಸ್ವಾಭಾವಿಕವಾಗಿ ಸತ್ತಿರ್ತಕ್ಕಂಥ ಕರ ಏನಿದೆ ಇರುತ್ತಲ್ಲ ಹಳ್ಳಿಯಲ್ಲಿ, ಈಗ ಸ್ವಾಭಾವಿಕ ಡೆತ್ ಆಗಿರುತ್ತೆ. ಈಗ ಅದನ್ನು ರಸ್ತೆ ಬದಿಯಲ್ಲಿ ಹಾಕೋದು, ಬೇರೆ ಕಡೆ ಜಾಗದಲ್ಲಿ ಹಾಕಿ ಸಾರ್ವಜನಿಕರು ತೊಂದರೆ ಮಾಡೋ ಬದಲು ನಮ್ಮ ಭೂಮಿಗೆ ಅದನ್ನು ಮರುಬಳಕೆಯನ್ನು ಹೆಂಗೆ ಮಾಡ್ಕೊಳೋದು, ಅದನ್ನು ಗೊಬ್ಬರನ ದ್ರವ ರೂಪದಲ್ಲಿ ಕರನ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು. ಇಲ್ಲಿ ಒಂದು ಕರ ಇದೆ ಸ್ವಾಭಾವಿಕವಾಗಿ ಡೆತ್ ಆಗಿರ್ತಕ್ಕಂಥದ್ದು. ಆ ಕರಿನಲ್ಲಿ ಇದು ಸ್ವಾಭಾವಿಕವಾಗಿ ಮರಣ ಹೊಂದಿದಂಥ ಕರು, ಇದನ್ನು ಮತ್ತೆ ತೋಟಕ್ಕೆ ಮರುಬಳಕೆ ಮಾಡ್ಕೊಳೋದು. ಇದು 25 ರಿಂದ 30 ಕೆಜಿ ಇದೆ ಕರು. ಇದರ ಜೊತೆಯಲ್ಲಿ ಕೆಲವೊಂದು ಪದಾರ್ಥಗಳನ್ನು ನಾವು ಕೂಡಿಸ್ಬಿಟ್ಟು ಆ ಪದಾರ್ಥಗಳನ್ನು 3 ತಿಂಗಳು ನಾವು ಇದರಲ್ಲಿ ಹಾಕಿಬಿಟ್ಟು 3 ತಿಂಗಳವರೆಗೆ ಗಾಳಿ ಆಡದಂತೆ ನಾವು ಪ್ಯಾಕ್ ಮಾಡಿದಾಗ 3 ತಿಂಗಳ ನಂತರ ಅದು ನಿಮಗೆ ದ್ರಾವಣ ರೂಪದಲ್ಲಿ ಸಿಗುತ್ತೆ ನಿಮಗೆ ಆ ಲಿಕ್ವಿಡು. ಅದನ್ನು ಪ್ರತಿಯೊಂದು ಭೂಮಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದನ್ನು ಮಾಡೋದ್ರಿಂದ ನಿಮಗೆ ಏನಪ್ಪ ಉಪಯೋಗ ಅಂತಂದರೆ, ನಾವು ಭೂಮಿಯಲ್ಲಿ ರಾಸಾಯನಿಕವನ್ನು ಬಳಸಿ ಬಳಸಿ ನಾವು ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡಿದ್ದೀವಿ. ಸೂಕ್ಷ್ಮಣಜೀವಿಗಳ ಚಟುವಟಿಕೆ ಇಲ್ಲ, ಎರವುಳು ಸಂತಾನೋತ್ಪತ್ತಿ ನಿಂತೋಗಿದೆ. ಇದನ್ನೆಲ್ಲ ಮರುಪೂರ್ಣ ಮಾಡೋ ಅಂಥದ್ದು. ಇದನ್ನು ಹಾಕೋದ್ರಿಂದ ನಿಮಗೇನಪ್ಪ ಅಂತಂದರೆ ಭೂಮಿಯ ಫಲವತ್ತತೆ ಆಗುತ್ತೆ, ಆಮೇಲೆ ನಿಮಗೆ ಇಳುವರಿಯಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ನಾವು ಯಾವ ರೀತಿ ಇದನ್ನು ಹಾಕೋದು, ಯಾವ ರೀತಿ ಮಾಡೋದನ್ನೋದು ಈಗ ನೋಡೋಣ. ಈಗ ಮೊದಲಿಗೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕರ 25 ಕೆಜಿ ಇದೆ. 25 ಕೆಜಿ ಕರ ಇದ್ದರೆ 25 ಕೆಜಿ ಸಗಣಿಯನ್ನು ಹಾಕೋಂಥದ್ದು. ಸರ್ ಹಾಕ್ರಿ ಸರ್, ಅದನ್ನು ಹಾಕೋದು ಹಾಕ್ರಿ ಸರ್, ಹಾಕ್ರಿ ಕಟ್ ಮಾಡಿ. ಹೆಂಗೆ ಈ ಕಡೆ ಕರಿವಿನ ತೂಕದಷ್ಟು ಗಾತ್ರದಷ್ಟು ನಾವೀಗ ಸಗಣಿಯನ್ನು ಹಾಕಿದ್ದೀವಿ. ನಂತರ 10 ರಿಂದ 15 ಕೆಜಿ ಬೆಲ್ಲ, 5 ಕೆಜಿ ಪಪ್ಪಾಯಿ ಪೇಸ್ಟು, 5 ಕೆಜಿ ಬಾಳೆಹಣ್ಣು, 25 ಲೀಟ್ರು ಗೋಮೂತ್ರ, ಒಂದು 25 ಲೀಟ್ರ್ ಮಜ್ಜಿಗೆ, ಆಮೇಲೆ ಯಾವ ಭೂಮಿಗೆ ನಾವು ಅದನ್ನು ಬಳಕೆ ಮಾಡ್ತೀವೋ ಆ ಭೂಮಿಯ 1-2 ಅಡಿ ಮಣ್ಣು, ಪ್ಲಸ್ ಆಮೇಲೆ ನಿಮಗೆ ಬೂದಿ ಮಜ್ಜಿಗೆ, ಆಮೇಲೆ WDC ಬರುತ್ತೆ, ಆಮೇಲೆ ಅದು ಫಾರ್ಮೇಷನ್ ಆಗೋದಕ್ಕೆ ಗುಳಿಗೆ ಬರುತ್ತೆ ಮಾತ್ರ. ಇಷ್ಟನ್ನು ನಾವು ಮಿಶ್ರಣ ಮಾಡಿ 3 ತಿಂಗಳವರೆಗೆ ನಾವು ಕಾದಿರಿಸ್ಬೇಕಾಗುತ್ತೆ. ಸರ್ ಅದು ಬೆಲ್ಲ ಹಾಕಿ ಹಬ್ಬಕ್ಕಲ್ಲ, ಅದಕ್ಕೆ ಸುಡ್ಬಿಡಿ ಸುಡ್ಬಿಡ. ನಾವು ಯಾವ ಭೂಮಿಗೆ ಅದನ್ನು ಬಳಕೆ ಮಾಡ್ತೀವೋ ಆ ಭೂಮಿಯ ಮಣ್ಣು. ಇದು ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳಿಬಿಟ್ಟು ಇದು ಕರಗೋ ಪ್ರಕ್ರಿಯೆಗೆ ಸಹಾಯ ಮಾಡ್ತತಿ. ಹಾಗಾಗಿ ಇದನ್ನು 2 WDC ಅನ್ನು ಕೂಡ ಇದರಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ. ಮಜ್ಜಿಗೆ ಏನಾಗ ಗೋಮೂತ್ರ ಇದು ಇದು ಹೌದು. ಇದರ ಜೊತೆಯಲ್ಲಿ ನಮ್ಮ ಕೆರನ್ ಸಂಸ್ಥೆಯಿಂದ ಬಾಸ್ ಮತ್ತು ಬಾಫ್ ಅನ್ನು ಹಾಕಲಾಗುತ್ತೆ. ಇದು ಫಾರ್ಮೇಷನ್ ಜೊತೆಗೆ ನಿಮಗೆ ಇಳುವರಿಯಲ್ಲಿ ಹೆಚ್ಚಿಗೆ ಕೆಲಸವನ್ನು ಮಾಡ್ತದೆ. ನಿಮಗೆ ಬಾಸ್ ಬಂದ್ಬಿಟ್ಟು 10 ಲೀಟ್ರು ಮತ್ತು ಬಾಫ್ 10 ಲೀಟ್ರನ್ನು ಇದಕ್ಕೆ ಅಪ್ಲೈ ಮಾಡಲಾಗುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಮಾತ್ರೆಯನ್ನು ಹಾಕಲಾಗುತ್ತೆ. ಈ ಮಾತ್ರೆಯನ್ನು ಹಾಕೋದ್ರಿಂದ ಏನಂತಂದರೆ ಡೈಜೆಷನ್ ಪ್ರಕ್ರಿಯೆ ಆಗುತ್ತೆ, ಇದು ಕರಗುವಂಥ ಕೆಲಸ ಮಾಡುತ್ತೆ. ಇಷ್ಟ ಪದಾರ್ಥಗಳನ್ನು ನಾವು ಹಾಕ್ಬಿಟ್ಟು 3 ತಿಂಗಳವರೆಗೆ ಗಾಳಿ ಆಡದಂತೆ ಇದನ್ನು ಪ್ಯಾಕ್ ಮಾಡಬೇಕಾಗುತ್ತೆ. ನಾವು 3 ತಿಂಗಳ ನಂತರ ನಿಮಗೆ 200 ಲೀಟ್ರ್ ದ್ರಾವಣ ರೆಡಿ ಆಗುತ್ತೆ. ಇದು ನೀವು ವಾರ್ಷಿಕವಾಗಿ ಬಹುವಾರ್ಷಿಕ ಬೆಳೆಗಳಾಗಲಿ 3 ತಿಂಗಳು 6 ತಿಂಗಳು ಬೆಳೆಗೆ